ಅಹೋರಾತ್ರವರೇ ನಮಸ್ತೆ. ಶ್ರೀನಿಧಿ ಆಚಾರ್ ದುರ್ಗಾ ಚೌಡೇಶ್ವರಿ ದೇವಸ್ಥಾನ ಶಿವಮೊಗ್ಗದಿಂದ ಈ ವಿಡಿಯೋನ್ ಕಳಿಸ್ತಾ ಇರೋದು. ಇದು ನಾನು ದಿನನಿತ್ಯ ಪೂಜೆ ಮಾಡತಕ್ಕಂಥ ಅಮ್ಮನವರು ದೇವಿ, ಶ್ರೀ ದುರ್ಗಾ ಚೌಡೇಶ್ವರಿ ದೇವಿ ಅಮ್ಮನವರು. ಈ ಅಮ್ಮನವರ ಇದು ಈ ದೇವಸ್ಥಾನದ ಹಿಂದೆ ಒಂದು 800 ವರ್ಷದ ಇತಿಹಾಸ ಇರತಕ್ಕಂಥ ಅರಳಿ ಮರ ಇದೆ, ಅಶ್ವತ್ಥವೃಕ್ಷ. ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಈ ಅಶ್ವತ್ಥವೃಕ್ಷದ ಬುಡದಲ್ಲಿ ಸುಮಾರು ಪಕ್ಷಿ ಪ್ರಾಣಿಗಳು ವಾಸವಾಗಿದೆ ಒಂದು. ಆಮೇಲೆ ನಮಗೆ ಇದು ಬೇಸಿಗೆಯಲ್ಲಿ ಎಷ್ಟು ತಂಪು ಕೊಡುತ್ತೆ ಅಂದರೆ, ಈ ಜಾಗದಲ್ಲಿ ಏನೋ ಒಂದು ಥರ ಆನಂದ ಸಿಗುತ್ತೆ. ಪ್ರತಿಯೊಬ್ಬರು ನನ್ನ ಹತ್ರ ಕೆಲವೊಂದು ಸಜೆಷನ್ ಕೇಳಕ್ಕೆ ಬರ್ತಾರೆ. ಆಗ ನಾನು ಹೇಳೋದೊಂದೇ, ಅರಳಿ ಮರವನ್ನು ಹಿಂದೆ ದೇವಸ್ಥಾನದ ಹಿಂದಿರತಕ್ಕಂಥ ಅರಳಿ ಮರವನ್ನು ಬೆಳಗಿನ ಜಾವ 6 ಗಂಟೆಗೆ, ಅಂದರೆ ಸೂರ್ಯನ ಕಿರಣಗಳು ಇನ್ನು ಆಗತಾನೆ ಮೂಡುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶುಭ್ರವಾಗಿ ಸ್ವಚ್ಛತೆಯಿಂದ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದರೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಇವತ್ತಿಗೆ ಇಷ್ಟು ವಿಡಿಯೋನ ನಮ್ಮ ಮಾಡಿ ಕಳಿಸ್ತಾ ಇದ್ದೇನೆ. ನನ್ನ ಕರೆ ತಾವು ಸ್ವೀಕರಿಸ್ತಿಲ್ಲ, ಯಾಕೋ ನನ್ನ ಮೇಲೆ ಇನ್ನೂ ಕರುಣೆ ಬಂದಿಲ್ಲ. ಅಹೋರಾತ್ರ ಅವರೇ, ನನಗೇನು ಆಸೆ ಇಲ್ಲ, ತಮ್ಮ ಹತ್ರ ಎರಡು ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡು ತಮ್ಮಿಂದ ಎರಡು ಹಿತ ನುಡಿ ಪಡಿಬೇಕು ಅನ್ನೋದಷ್ಟೇ. ಜೈ ಶ್ರೀರಾಮ್.